ಏನೋ ಸಾಧನೆ ಮಾಡಿದ್ದೆ ಅಂತ ಅಷ್ಟೇ ತುಂಬಾನೇ ದೊಡ್ಡದಾಗಿ ಹೇಳಿದ್ರು. ಆ ಒಂದು ಸಣ್ಣ ಸಾಧನೆಯಲ್ಲಿ ನನ್ನ ಎಫರ್ಟ್ ಕೇವಲ ಒಂದು 25 ಭಾಗ ಅಷ್ಟೇ ಇರುತ್ತೆ, ಆದ್ರೆ ಇನ್ನು 75 ಭಾಗ ನಾನು ಇಬ್ಬರು ವ್ಯಕ್ತಿಗಳಿಗೆ ವಹಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಒಂದು ನನ್ನ ಕುಟುಂಬ, ಇನ್ನೊಂದು ನನ್ನ ಗುರುಗಳು. ಈ ಹಂತದಲ್ಲೂ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಹುಡುಗ ಡಿಸ್ಟಿಂಕ್ಷನ್ ತಗೋಬೇಕು, ಬೆಂಗಳೂರಂತ ಕಾಲೇಜಲ್ಲಿ ಓದಿ ಆ ಮಕ್ಕಳ ಜೊತೆ ಕಂಪೀಟ್ ಮಾಡಿ ಗೋಲ್ಡ್ ಮೆಡಲ್ ತಗೋಬೇಕು, ಯೂನಿವರ್ಸಿಟಿ ಲೆವೆಲಲ್ಲಿ ಗೋಲ್ಡ್ ಮೆಡಲ್ ತಗೋಬೇಕು, ಕೆಎಎಸ್ ಅಂತಹ ಒಂದು ಹುದ್ದೆಯಲ್ಲಿ ಒಂದು ಕೆಎಎಸ್ ಅಂತಹ ಒಂದು ಎಕ್ಸಾಮ್ನಲ್ಲಿ ಒಂದು ಹುದ್ದೆಯನ್ನು ಪಡಿಬೇಕಾದ್ರೆ ಒಳ್ಳೆ ಗುರುಗಳು ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆದು ಬಿಲ್ಡಿಂಗ್ ಯಾವುದು, ಫೀಸ್ ಎಷ್ಟು, ಅದು ಮ್ಯಾಟರ್ ಆಗಲ್ಲ. ಆದರೆ ಟೀಚರ್ ಕರೆಕ್ಟ್ ಆಗಿದ್ರೆ ಎಂತಹ ವ್ಯಕ್ತಿಯಾದರೂ ಒಳ್ಳೆ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನೇ ನಿದರ್ಶನ. ಆ ವಿಚಾರದಲ್ಲಿ ಅತ್ಯಂತ ಲಕ್ಕಿ ಪರ್ಸನ್ ನಾನು. ಒಳ್ಳೆ ಗುರುಗಳನ್ನ ಪ್ರತಿ ಹಂತದಲ್ಲೂ ಕೊಡದೆ ಗುರುಗಳಲ್ಲೆಲ್ಲ ಎಲ್ಲರೂ ಟೀಚರ್ಸ್ ಅಂತ ಹೇಳ್ತಾರೆ, ಆದರೆ ಆ ಒಂದು ಗುರು ವೃಂದದಲ್ಲಿ ಒಂದು ಗುರು ನನ್ನನ್ನ ಪ್ರತಿ ಹಂತದಲ್ಲೂ ಕೈ ಹಿಡಿದು ನಡೆಸಿದ್ದಾರೆ. ನನಗೆ ಎಲ್ಲ ವಿಧಾನದಲ್ಲೂ ಸಪೋರ್ಟ್ ಮಾಡಿದ್ದಾರೆ ಅಂತ ಒಬ್ಬ ಗುರುಗಳು ಇವತ್ತಿಲ್ಲಿ ಬಂದಿದ್ದಾರೆ. ಸ್ಟೇಜ್ ಮೇಲೆ ಬನ್ನಿ ಅಂದ್ರೆ ಬರಲ್ಲ, ಮುಂದೆ ಕೂತ್ಕೊಳ್ಳಿ ಅಂತಂದ್ರು ಮುಂದೆ ಕೂರಲ್ಲ. ಆದರೆ ನನ್ನನ್ನು ಇವತ್ತು ಈ ಹಂತಕ್ಕೆ ತರಬೇಕಾದ್ರೆ ಒಂದು ವ್ಯಕ್ತಿ ಕಾರಣ, ಅವರು ನಮ್ಮ ಮೇಡಮ್ ಶಕುಂತಲಾ ಮೇಡಮ್ ಅಂತ ಅಲ್ಲಿದ್ದಾರೆ. ಮೇಡಮ್ ಪ್ಲೀಸ್ ಮಾಡ್ಕೊಳ್ಳಿ, ನಿನ್ನೆ ನೀವು ಹಾಕಿದ ಕಂಡೀಷನ್ ಅನ್ನ ಬ್ರೇಕ್ ಮಾಡಿದ್ದೀನಿ. ಪ್ರತಿ ಹಂತದಲ್ಲೂ ನನ್ನ ಕೈಯನ್ನು ನಡೆಸಿದ್ದಾರೆ, ಒಂದು ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಇವತ್ತು ನಾನು ಎಷ್ಟೊಂದು ಕಡೆ ಆಂಗ್ಲ ಭಾಷೆಯಲ್ಲಿ ಮಾತನಾಡಿದರೆ ನೀವು ಯಾವ ಕಾನ್ವೆಂಟ್ ಅಲ್ಲಿ ಓದಿದ್ದು ಅಂತ ನನ್ನನ್ನು ಕೇಳ್ತಾರೆ. ಆದರೆ ನಾನು ಮೇಡಿಹಾಳ ಅಂತ ಒಂದು ಹೈಸ್ಕೂಲು, ಗುಜನಹಳ್ಳಿ ಪ್ರೈಮರಿ ಸ್ಕೂಲು ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋ ಅಂತ ಅನ್ಕೋತಾರೆ. ಆ ಒಂದು ಆಂಗ್ಲ ಭಾಷೆಯಲ್ಲಿ ನನ್ನ ಪರಿಣಿತಿಯನ್ನು ಹೆಚ್ಚಿಸಿದಂತಹ ಗೌರವ ನಮ್ಮ ಟೀಚರ್ಗೆ ಸಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೂ ಅದಕ್ಕಾಗಿ ನಾನು ಹೇಳಿದೆ, ನಮ್ಮ ಸಾಧನೆಯಲ್ಲಿ 25 ಭಾಗ ಅಷ್ಟೇ ನಮ್ಮ ಸಾಧನೆ ಇರುತ್ತೆ, ಇನ್ನ 75 ಭಾಗ ನಮ್ಮ ಕುಟುಂಬ ಮತ್ತು ನಮ್ಮ ಗುರುಗಳಿಗೆ ಸಲ್ಲತೆ. ಅವರೆಲ್ಲರಿಗೂ ನಾನು ಇವತ್ತು ಚಿರಋಣಿಯಾಗಿದ್ದೇನೆ ನನ್ನನ್ನು ಈ ಹಂತಕ್ಕೆ ಬೆಳೆಸಿದ್ದಕ್ಕೆ. ಒಬ್ಬರು ನಿಮ್ದು ಯಾವ ಊರು ಅಂದರೆ ಗರ್ವದಿಂದ ಹೇಳ್ತಕ್ಕಂಥದ್ದು ನಮ್ಮದು ಗುಜನಹಳ್ಳಿ ಅಂತ. ಎಲ್ಲ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮಗಳು, ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಈ ತಾಲೂಕಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮ್ಗೆ ನಿಜವಾಗಲೂ ಕೂಡ ಇಂಥ ಸನತ್ಕುಮಾರ್ ಸರ್ ಅವರೇ ನನಗೆ ತುಂಬ ಪ್ರೇರಣೆ ಆಗ್ತಾರೆ. ಯಾಕಂತಂದರೆ ಈಗಾಗಲೇ ಸನತ್ಕುಮಾರ್ ಸರ್ ಅಂತ ಎಷ್ಟೋ ವ್ಯಕ್ತಿಗಳು ಹುಟ್ಕೋಬೇಕು, ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರಂಥ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗಿಂತ ಕಡಿಮೆ ಅಲ್ಲ, ಅವರಲ್ಲೂ ಕೂಡ ಅಗಾಧವಾದ ಪ್ರತಿಭೆ ಇರುತ್ತೆ ಅಂತ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಇಂಥ ಸನತ್ಕುಮಾರ್ ಸರ್ ಪ್ರೇರಣೆ ಇಂಥ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ನಮ್ಮ ತಾಲೂಕಿನಲ್ಲಿ ಓದುವಂಥ ಎಲ್ಲ ಮಕ್ಕಳಿಗೆ ಸಿಗಬೇಕು. ನಿಮ್ಮಂತೆ ಆ ಮಕ್ಕಳು ಕೂಡ ಪ್ರತಿ ಹಂತದಲ್ಲಿ ಒಂದು ಪ್ರತಿಭೆಯನ್ನು ಬೆಳೆಸ್ಕೊಂಡು ನಿಮ್ಮಂತೆ ದೊಡ್ಡ ಒಂದು ಹುದ್ದೆಗಳನ್ನು ಅಲಂಕರಿಸಬೇಕು. ನಿಮ್ಮ ಸ್ಫೂರ್ತಿ ನಮ್ಮ ತಾಲೂಕಿನಲ್ಲಿ ಹೋಗ್ತಾರಂತ ಎಲ್ಲ ಮಕ್ಕಳಿಗೆ ಸಿಗಲಿ. ಅದೇ ರೀತಿಯಾಗಿ ನಿಜವಾಗ್ಲೂ ಅದು ನಿಜ, ನಾವು ಯಾವಾಗಲೂ ಮೊದಲೆಲ್ಲ ಕೇಳ್ತಾ ಇದ್ವಿ ಎಲ್ಲ ASU IPS ಆಫೀಸರ್ಸ್ ಎಲ್ಲ ಕೋಲಾರದಿಂದ ಜಾಸ್ತಿ ಸೆಲೆಕ್ಟ್ ಆಗ್ತಾರೆ ಅಂತ. ಏ ಅದು ಸುಳ್ಳು ಹೇಳ್ತಾರೆ, ನಿಜ ಅಲ್ಲ, ಅಂಕಿಅಂಶಗಳು ಏನಿರಲ್ಲ, ಸುಮ್ಮನೆ ಮಾತು ಕೇಳ್ಕೊಳ್ತಾರೇನೋ ಅಂತ ಅಂದ್ಕೊಳ್ತಾ ಇದ್ವಿ. ನಿಜವಾಗ್ಲೂ ನೀವೆಲ್ಲ ದೊಡ್ಡವರೆಲ್ಲ ಅದನ್ನು ಅಥೆಂಟಿಕೇಟ್ ಮಾಡಿದ್ರೆ ನಿಜವಾಗ್ಲೂ ಈಗ ನಂಬ್ತಾ ಇದ್ವಿ. ನಿಜವಾಗ್ಲೂ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂಥವರು ನಮ್ಮ ಸನತ್ಕುಮಾರ್ ಸರ್ ಕೂಡ ಈಗ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಸೇರ್ಕೊಂಡಿದ್ರ ನಿಮ್ಮ ಎಲ್ಲ ನಿಮ್ಮ ವೃತ್ತಿ ಜೀವನಕ್ಕೆ ನಿಮ್ಮ ವೃತ್ತಿ ಜೀವನ ಶುಭವಾಗಲಿ. ಸರ್ಕಾರಿ ಜೀವನ ಏನಿದೆ, ನಿಮ್ಮ ವೃತ್ತಿ ಜೀವನ ಎಲ್ಲ ಬಡವರಿಗೆ ಮಕ್ಕಳಿಗೆ ನಿಮ್ಮ ಪರಿಧಿಯಲ್ಲಿ ಯಾವ ರೀತಿ ಮಾಡಬೇಕು ಆ ಥರ ಎಲ್ಲ ಅನುಕೂಲಗಳನ್ನು ಮಾಡಿ ನೀವು ಪ್ರತಿಯೊಂದು ಮಗುವಿಗೂ ಓದುವಂಥ ಮಗುವಿಗೂ ಪ್ರತಿಯೊಂದು ಬಡವರಿಗೂ ನೀವು ಮಾದರಿಯಾಗಬೇಕು, ನಿಮ್ಮ ವೃತ್ತಿ ಮಾದರಿಯಾಗಬೇಕು. ಅದೇ ರೀತಿಯಾಗಿ ಈಗ ನಮ್ಮ BSS ಮಂಜುನಾಥ್ ಸರ್ ಹೇಳ್ತಾ ಇದ್ರು,
ಪ್ರಪಂಚದಲ್ಲಿ ಏನಾದರೂ ಬದಲಾವಣೆ ಮಾಡುವಂಥ ಶಕ್ತಿ ಶಿಕ್ಷಣಕ್ಕೆ ಮಾತ್ರ ಇದೆ ಅಂತ. ನಿಜವಾಗ್ಲೂ ಅದು ಶಿಕ್ಷಣಕ್ಕೆ ಮಾತ್ರ ಇದೆ. ಕಾರಣ ಏನಂತಂದರೆ ಶಿಕ್ಷಣದಿಂದ ಮಾತ್ರ ಏನು ಬೇಕಾದ್ರೂ ನಾವು ಬಳಸಲಿಕ್ಕೆ ಸಾಧ್ಯ. ಅದು ಉನ್ನತ ಉದ್ಯೋಗ ಆಗಿರ್ಬೋದು ಅಥವಾ ಉನ್ನತ ಜ್ಞಾನ ಆಗಿರ್ಬೋದು, ಮೊರಾಲಿಟಿ ಆಗಿರ್ಬೋದು, ನೈತಿಕತೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದು ವಿದ್ಯೆಯನ್ನು ಶಿಕ್ಷಕರ ಪಾತ್ರದ ಮುಖಾಂತರ ನಮಗೆ ಸಿಗುತ್ತದೆ. ಆದ್ದರಿಂದ ಎಲ್ಲರೂ ಇನ್ನೇನು ಏನು ಸೇರಿದ್ದೀರಿ, ನಾವೆಲ್ಲ ಕೂಡ ಸರ್ಕಾರಿ ಶಾಲೆಗಳನ್ನು ಬೆಳೆಸೋಣ, ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಮಕ್ಕಳಿಗೆ ಉತ್ತೇಜನ ಕೊಡೋಣ. ಅವರ ಮಕ್ಕಳಿಗೆ ನಮ್ಮ ಶಿಕ್ಷಕ ತಾಲೂಕಿನಲ್ಲಿರುವಂಥ ಎಲ್ಲ ಶಿಕ್ಷಕರು ಕೂಡ ಈಗಾಗಲೇ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇಂಗ್ಲೀಷ್ ಏನು ಓಪನ್ ಆಗಿದೆ, ಆ ಇಂಗ್ಲೀಷ್ ಶಿಕ್ಷಣ ಕೂಡ ಒಂದು ಒಳ್ಳೆಯ ಉತ್ತಮ ಮಟ್ಟದಲ್ಲಿ ನಮ್ಮ ತಾಲೂಕಿನಲ್ಲಿ ಸಿಗ್ತಾ ಇದೆ. ಆದ್ದರಿಂದ ಎಲ್ಲ ಮಕ್ಕಳೇನು ಏನು ಸೇರಿಸ್ತೀರಿ ಸರ್ಕಾರಿ ಶಾಲೆಗಳಿಗೆ, ನಿಮಗೆಲ್ಲ ಕೂಡ ಸರ್ಕಾರಿ ಶಾಲೆಗಳು ಮಾದರಿಯಾಗಲಿ, ಪ್ರೇರಣೆ ಆಗಲಿ, ಅಲ್ಲಿ ಸೇರೋದ್ರಿಂದ ಈಗ ಸನತ್ ಕುಮಾರ್ ಸರ್ಕಾರವರು ಉಟ್ಕೊಳ್ತಾರೆ ಅಂತ ಹೇಳ್ತಾ, ನಮ್ಮ ಚಾರಿಟೇಬಲ್ ಸಂಸ್ಥೆಗೆ ಈಗಂತೂ ಈ ಥರ ಒಂದು ಕಾರ್ಯಕ್ರಮ ಇಟ್ಕೋಬೇಕು ಅಂತ ನಮ್ಮ ಪ್ರಭಾಕರ್ ಸರ್ ಹೇಳಿದ್ರು. ನಾನು ದಡ ಮಾಡಿದೆ ಸರ್, ಇಂಥ ಒಂದು ಚಾರಿಟಿ ಮುಖಾಂತರ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಇದರಿಂದ ಒಂದು ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಮಕ್ಕಳಿಗೆ ಒಂದು ಪ್ರೇರಣೆ ಸಿಗುತ್ತೆ, ಒಂದು ಸಂದೇಶ ಹೋಗುತ್ತೆ. ಅದನ್ನು ನಾವು ಇದನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ, ನಿಜವಾಗ್ಲೂ ನಿಮ್ಮನ್ನು ಸನ್ಮಾನಿಸುವಂಥ ಒಂದು ಸಮಯ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತೀವಿ. ನಿಮ್ಮ ಎಲ್ಲ ವೃತ್ತಿ ಜೀವನ ಶುಭವಾಗಲಿ. ಇಲ್ಲೆಲ್ಲ ಯಾರೆಲ್ಲ ಸೇರಿದ್ದೀರಿ ಅವರೆಲ್ಲರ ಆಶೀರ್ವಾದ ನಿಮ್ಮೆಲ್ಲ ಇರಲಿ ಅಂತ ಹೇಳ್ತಾ, ಈ ಒಂದು ವೇದಿಕೆ ಮೇಲೆ ಈ ಒಂದು ಎರಡು ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಮುಖ್ಯಸ್ಥರು, ವೇದಿಕೆ ಮುಂಬಾಗಿರ್ತಕ್ಕಂಥ ಎಲ್ಲ ಹಿರಿಯರು ನಮಸ್ಕರಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವ್ಯಕ್ತಿಯನ್ನ ನಮ್ಮ ತಾಲೂಕಿನಲ್ಲಿ ಬೆಳೆಸಬೇಕಾಗ್ತದೆ, ಅಲ್ಲಿ ಬೇಡ್ಕೊಳ್ತೀನಿ ಅವರ.